ತಿರುಪತಿ ಅವಾಗಿಂದ ಯೂಟ್ಯೂಬ್ ಅಲ್ಲಿ ನೋಡ್ತೀವಿ, ದೇವ್ರ ಶಕ್ತಿಗಳು ನೋಡ್ಬಿಟ್ಟು ದರ್ಶನ ಮಾಡ್ಕೊಂಡು ಅವ್ರನ್ನ ಭೇಟಿ ಆಗ್ಬೇಕು ಅಂತ ಬೆಳಗಿನಿಂದ ಕಾಯ್ಕೊಂಡು ದೇವ್ರ ದರ್ಶನ ಬಂದು ಅವ್ರ ದರ್ಶನ ಆಯ್ತು. ನಮ್ಮ ಮಹಾಭಾಗ್ಯ ಬೇರೆ ಏನು ಹೇಳ್ಕೊಳಲ್ಲ. ಎಲ್ಲ ಮುಗಿತಲ್ಲ ಮಾತಾಡ್ಬಿಟ್ಟಿಲ್ಲ ಬಟ್ಟೆ ಮಾತಾಡ್ತೀನಿ. ಹೇಳ್ತೀನಿ ಈಗ ಏನೇನು ಮಾಡ್ಬೇಕು. ಪೌರ್ಣಿಮ ಸದುಮ್ನಿ ರೀ ದೇವ್ರ ನೋಡಿರ ದರ್ಶನ ಮಾಡಿರ ಈಗ ಹೇಳಿ ಏನ್ ಮಾಡ್ಬೇಕು ಅಂತ ಮಾಡಿ ಜಗಳ ಆಡ ಸಹಜ ಬೇರೆ ಆಗ್ಬಾರ್ದು ಮನೆ ಬೇಕು ಬನ್ನಿ ಆ ಕಡೆ ದರ್ಶನ ಸ್ಟೇಟ್ಮೆಂಟ್ ಕೊಡ್ತಾರೆ ಬಾರ ಬಡಿ ಬೈಯಲ್ಲ ಬಾರ ತಗೊಳ್ಳ ಮೊಬೈಲ್ ಇಟ್ಕೊಳ ಬಾರ ಅದು ಹೊಡ್ಕೊಳ ಯಾಕೆ ನಾಚಿಕೆ ಅಂತ ಯಾರಿಗೂ ಬೈಯಲ್ಲ ಕಣ್ಣು ನಾವು ಗಲಾಟೆ ಮಾಡಿದ್ರೆ ಮಾತ್ರ ಬೈಯಲ್ಲ ಹೆಮ್ಮಸಲ್ಲಿ ಏನು ಕೊಡಿ ದಯವಿಟ್ಟು ಎಲ್ಲ ಮುಂದೆ ನಾಡ್ಬಿಡಿ ಎಲ್ರಿಗೂ ಒಂದು ಸೆಕೆಂಡ್ ನಿಂಗೆ ಒಂದು ಆಶೀರ್ವಾದ ನೋಡಿ ಸರ್ವ ಭಕ್ತರಲ್ಲಿ ಏನ್ ವಿನಂತಿ ಅಂದ್ರೆ ವಿನಾಕಾರಣ ಸುಮ್ಮನೆ ಸಿಟ್ಟು ತಂಬತ್ತೀವಿ ಕಣ್ ತತ್ತೀವಿ ಗಂಟೆ ತಂಬತ್ತೀವಿ ಅದೇನೋ ಹುಚ್ಚಾಕಿ ಹೊಡಿಯುತ್ತಲ್ಲಪ್ಪ ಕರೆಂಟ್ ಬಂದ ಹೊಡಿಯುತ್ತಲ್ಲ ಮಾಡೋಕೆ ತತ್ತೀವಿ ಎಲ್ಲ ತರಬೇಡಿ ಎಲ್ಲ ವಿನಾಕಾರಣ ನಮ್ಮ ಹತ್ರ ಇದಾವೆ ಏನ್ ರೆಡಿಮೆಂಟ್ ವಸ್ತು ತತ್ತಿರ ನೀವು ಅವೇನಾಗ್ತವೆ ನಾವು ರೆಡಿಮೆಂಟ್ ವಸ್ತು ಅವ್ ಆಳ್ತಿಗಳು ಗೆಲ್ತೀವಿ ಇಲ್ಲ ರೆಡಿಮೆಂಟ್ ಅಲ್ಲಿ 20% ಇರುತ್ತೆ ಒರಿಜಿನಾಲಿಟಿ 80% ರೂಪಾಯಿ ಇರುತ್ತೆ ಸುಮ್ಮನೆ ದಯವಿಟ್ಟು ಏನ್ ತರ್ಕೊಬೇಡಿ ನಿಮ್ ಕೈ ಏನಂತ 1 ರೂಪಾಯಿ ಆಗಿದೆ ಅದು ಪರವಾಗಿಲ್ಲ. ಆಮೇಲೆ ವಿನಾಕಾರಣ ಎಲ್ಲ ಸಿಮೆಂಟ್ 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 ಅನ್ಬೇಡಿ ಬರೀ ಸಿಮೆಂಟ್ ದರ್ಶನ ಕಟ್ಟಕ್ಕಾಗಲ್ಲ 90 ರೂಪಾಯಿ ನಿಮ್ ಕೈಲ ಸಹಾಯ ಮಾಡಿ ನಾಳೆ ಯಾರು ಸಹಾಯ ಮಾಡಿ ಅಂತ ಕೇಳ್ತಿಲ್ಲ ನಿಮ್ ಕೈಲಾದ್ರೆ ಮಾಡಿ ಸಾಲ ಮಾಡ್ಕೊಂಡ್ ಬಂದು ದೇವಸ್ಥಾನ ಬರ್ಬೇಡಿ 3 ಸರಿ 9 ಗಂಟೆ 5 ಗಂಟೆ ಮಾತ್ರ ಬನ್ನಿ ಮಧ್ಯೆಯಲ್ಲಿ ಮತ್ತೆ ಬೆಳಗ್ಗೆ ಸಂಜೆ ಏನೇ ವ್ಯವಸ್ಥೆ ಎಲ್ಲ ಕಾಡು ಕೆಲವರು ಬರ್ತೀರಿ ನಮಗೆ ದಮಿಗೆ ಅದೇ ನಮ್ಗೆ ಹೇಳ್ಕೊಡೋಗ್ತೀರಿ ಏನಂತ ವ್ಯವಸ್ಥೆ ಮಾಡಿ ಅಂತ ಎಲ್ಲಿದೆ ವ್ಯವಸ್ಥೆ ಇಷ್ಟೇ ಆಗಿರೋದು ಅಮ್ಮನವ್ರ ಆತ್ಮೆ ಬಾಕ್ ಆಗಿಲ್ಲ ದೇವಸ್ಥಾನಕ್ಕೆ ಅಮ್ಮನ ಅಪ್ಪನೇ ಇಲ್ಲ ನೀವೇ ವ್ಯವಸ್ಥೆ ಕೇಳಕ್ಕಾಗಲ್ಲ ಅಥವಾ ನಾವಿದ್ ನಮ್ಮ ಕೂಡ ಹೇಳಲ್ಲ ನೀವು ಬೇರೆ ಕೂಡ ಹೇಳೋಗ್ತಿರಲಿಲ್ಲ ನೀವಲ್ಲ ವ್ಯವಸ್ಥೆ ಮಾಡಕ್ಕೆ ತಾಯಿ ನಮ್ಮ ವ್ಯವಸ್ಥೆಯಲ್ಲಿ ಹಂಗಿದ್ರೆ ಬನ್ನಿ ನಮ್ಮ ಇಷ್ಟಕ್ಕಂತೆ ಬನ್ನಿ ನಾವು ನಮ್ಮ ಕೈಲೇ ಸಹಾಯ ಮಾಡ್ತೀವಿ ಇಡೀ ಕುಟುಂಬ ಸೇರ್ಕೊಂಡು ನಮ್ಗೆ ಏನಿದೆ ಮಾಡ್ತಾ ಇದ್ದೀವಿ ದುಡ್ಡು ಮಾಡ್ತಾ ಇಲ್ಲ ಕೆಲವ್ರು ಹೇಳ್ತೀರಿ ಚೀಟಿ ದುಡ್ಡಂತೆ ಟೋಕನ್ ದುಡ್ಡಿಲ್ಲಪ್ಪ ದೊಡ್ಡ ಮಕ್ಕಳ್ರ ಟೋಕನ್ ದುಡ್ಡಿಲ್ಲ ಯಾಕೂ ದುಡ್ಡು ಹೇಳಲ್ಲ ನಾವು ನಿಮ್ ಕೈಲಾದ 1 ರೂಪಾಯಿ ಅಷ್ಟೇ 1 ದಿವಸ ದುಡ್ಡು ಅಂತ ಹೇಳ್ತೀವಿ ದೇವಸ್ಥಾನ ಕಡೆ 2 ರೂಪಾಯಿ ಮಾಡಿದ್ವಿ ಕಮ್ಮಿ ಮಾಡ್ತೀವಿ ಅರ್ಧ ಮಾಡ್ತೀವಿ
ಶಕ್ತಿ ಎಲ್ಲ ಈಗ ಒಂಚೂರು ಜಾಸ್ತಿ ಮಾಡಿ ದೇವಸ್ಥಾನ ಕಟ್ಟೋಸ್ಕರ ಮತ್ತೆ ಕಮ್ಮಿ ಮಾಡ್ತೀವಿ. ಇಲ್ದಾರಿ ಫ್ರೀ ಕೊಡ್ತೀವಲ್ಲ, ಯಾಕೆ ಸುಮ್ಮನೆ ಏನನ್ನ ಮೆಸೇಜ್ ಮಾಡ್ತೀರಿ? ಯಾಕೆ ಸುಮ್ಮನೆ ಏನು ಎಲ್ಲ ಕೂಡ ಹೇಳ್ಕೊಂತೀರಿ? ಇದು ಅಭಿವೃದ್ಧಿ ಪಡಿ ಯಾರು ದುಡಿಸ್ಕೊತ ಇಲ್ಲ, ಇದು ನಿಮ್ಗೆ ಹೇಳೋದು. ಆಮೇಲೆ ಇಲ್ಲಿ ಮತ್ತೆ ಏನ್ ಗೊತ್ತಾ, ಪೊಲೀಸ್ ಸಾಮಾನ ಗೇಟ್ ದಾಮತ್ತೀವಿ ಅಂತ ಹೇಳ್ತೀರಿ, ನೀವು ಜವಾಬ್ದಾರು. ಗೇಟ್ ರೇಟ್ ಜಾಸ್ತಿ, ರೇಟ್ ಜಾಸ್ತಿ ಗೇಟ್ ಆಗಿ ಗೇಟ್ ರೇಟ್ ಜಾಸ್ತಿ. ಇಲ್ಲಿ ನಮ್ ಕೈಗೆ ಏನ್ ಸಿಗುತ್ತೆ ಬಡವರಿಗೆ ಬಂದ್ರೆ ಏನ್ ಸಿಗುತ್ತೆ ಅಷ್ಟೇ. ಇಲ್ಲಿ ಇಲ್ಲ, ನಾವು ಮಾರ್ತಾ ಇದೀವಿ ನಮ್ ಕೈಲಾದಷ್ಟು. ನಮ್ಮ ಒತ್ತಿರ ದಾಸೋಹ ಇದೆ, ಏನು ಕೂಡ ಸಿಗಲ್ಲ ಅಂತ ಕವರ್ ಹೇಳ್ತೀರಿ. ಯಾಕಲ್ಲಿ ಕೂಡ ಸಿಗಲ್ಲ ಅಂತ ದಾಸೋಹ ಇದೆ, ಬೆಳಿ ತಿಂಡಿ ಕೊಡ್ತೇನೆ ಕಮ್ಮಿ ರೇಟಿಗೆ. ಹೂವನ್ನು ಕೊಡ್ತೀವಿ ಕಮ್ಮಿ ರೇಟಿಗೆ ನಿಮ್ಗೆ ಆಸಲು ಇಷ್ಟೇ ಅಂತ ಹೇಳಲ್ಲ. ಮನೆ ಯಾರು ಹೇಳ್ತಾರೆ ಗೇಟ್ ಆಗಿ 180 ರೂಪಾಯಿ ನಾನು ಏನ ಗೇಟ್ ಹೇಳಿ ಅಡ್ಡ ಕೊಂತಾರಂತೆ ಇಸ್ಕೊಂತಾರಂತೆ ಕೊಡ್ತೀರಿ. ನಿಮ್ಮ ಮನೆ ಬರೋದು, ನಾವು ಜವಾಬ್ದಾರಲ್ಲ. ಇಂಥವ್ರು ಆಟೋ ಎಲ್ಲ ಇಸ್ಕೊಂಡು ಆಟೋ ನಾವಲ್ಲಪ್ಪ, ನಮ್ಮಲ್ಲ ಆಟ ವ್ಯವಸ್ಥೆ ಮಾಡಿ ನಮ್ಮ ಕೈಲೇ ಅದು. ದಯವಿಟ್ಟು ಅದು ಬಿಡಿ, ಇಲ್ಲೇ ಇಲ್ಲೇ ತಗೊಂಡ್ರೆ ಎಲ್ಲ ಕಮ್ಮಿ ಇದೆ. ಹೊರಗೆ ತಂದು ಜಾಸ್ತಿ ನಾನು ಜವಾಬ್ದಾರಲ್ಲಂತೆ ಮಾತ್ರ ದಯವಿಟ್ಟು ನಿಮ್ಮಂತೆ. ಮತ್ತೆ ಮೂರು ಸರಿ ಬರೋ ಅವಶ್ಯತೆ ಇಲ್ಲ, ಒಂದೇ ಸರಿ ಬನ್ನಿ ಹೇಳಿದ್ದೀನಿ. ಒಂದು ಸರಿ ಬನ್ನಿ, ದೇವ್ರನ್ನ ಕೇಳ್ಕೊಳ್ಳಿ. ಎಲ್ಲರ ಮನಸ್ಸಲ್ಲಿ ಎಲ್ಲರ ಮನದಲ್ಲಿ ಎಲ್ಲ ಊರಲ್ಲೂ ದೇವ್ರಿದೆ, ಎಲ್ಲ ದೇವರು ಒಂದೇ. ಕೆಲವ್ರು ಕೇಳ್ತೀವಿ ನಮ್ಮ ಕರಿಯಮ್ಮ ನಮ್ಮ ಕೆಂಪಮ್ಮ ಅಂತ, ನನ್ ನಂಬಿಕೆ ನನ್ನ ಬಿಳಿಯಮ್ಮ, ಬಿಳಿಯಮ್ಮ ಅಂತ ಬೆಳಕು ಎಲ್ಲರೂ ಬೇಕಲ್ಲ. ದಯವಿಟ್ಟು ಮಾಡಿ ಆಮೇಲೆ ಏನ್ ಗೊತ್ತಾ, ಬಡಬಗರು ಬಂದಿರ್ತೀರಾ, ಸಾವುಕಾರ ಬಂದಿರ್ತೀರಾ, ಮುಖ್ಯ ಎಲ್ಲ ಒಂದೇ ನನಗೆ. ಏನಪ್ಪ ಇದುವರೆಗೂ ಯಾರು ಅಧಿಕಾರದಾರಿದ್ದಾರು, ರಾಜಕಾರಣ ಆಗ್ಲಿ, ಗಣಿ ನೋಡಿ ಇದುವರೆಗೂ ಅಧಿಕಾರದಾರಿದ್ದಾರಾಗ್ಲಿ ಇಲ್ಲ ರಾಜಕಾರಣಗಳಾಗ್ಲಿ, ಯಾವುದೇ ಒಂದು ಟಿವಿ ಮಾಧ್ಯಮರ ಆಗಲಿ, ಫೇಸ್ಬುಕ್ ಯೂಟ್ಯೂಬರ್ ಆಗಲಿ ಬಂದು ಬಂದು ತೊಂದರೆ ಕೊಟ್ಟಿಲ್ಲ ನನಗೆ. ಸುಮ್ಮನೆ ಬರ್ತೀರಿ, ಏನಿರಲ್ಲ ಅವ್ರಿಗೆ, ಅವ್ರು ಇವರು ಅಂತ ಹೇಳ್ಕೊಂತಾರಲ್ಲ, ಅವ್ರಲ್ಲ ಸುಮ್ಮನೆ ಡೂಪ್ಲಿಕೇಟ್ ಬರ್ಬೇಕಂತೀರಿ ಹೇಳೋದು. ಇದುವರೆಗೂ ಅಧಿಕಾರಿಗಳಲ್ಲಿ, ರಾಜಕಾರಣಿಗಳಲ್ಲಿ, ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಅಂತ ಇವತ್ತವ್ರು ಬಂದು ನಮ್ಮ ಏನು ಒಂದು ತೊಂದರೆ ಕೊಟ್ಟಿಲ್ಲ, ಸುಮ್ಮನೆ ಬಂದು ಹೇಳ್ಕೊಂತೀರಿ ಬಂದು ಬಂದೆಲ್ಲ ಹಂಗೆ ಹಿಂಗೆ ಅಂತ. ಆ ಥರ ಯಾಕೆ ಕೊಟ್ಟು ಅಧಿಕಾರ ಪಡೆದು ಬರ್ತೀರಿ? ಆಮೇಲೆ ಇಲ್ಲಿ ಊಳಾರು ಬರಬೇಡಿ, ಯಾವುದೇ ಕ್ಯಾನ್ಸರ್ ಇದ್ರೆ, ಯಾವುದೇ ಕ್ಯಾನ್ಸರ್ ಮತ್ತೆ ಅಸ್ತಮಕಾಯಿ ಉಗಿಯತ್ತರ ಇದ್ರೆ ದಯವಿಟ್ಟು ಬಾಯಿ ಮಾಸ್ಕ ಬನ್ನಿ. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ಮಕ್ಕಳು ಬೇರೆ ಬೇರೆ ಮಕ್ಕಳು ಬಂದು ದೇವಸ್ಥಾನ ತೊಂದರೆ ಬರ್ದು. ಯಾರು ಬಂದು ದೇವಸ್ಥಾನ ಉಗಿಬಾರ್ದು, ನಿಮ್ ಡೈಪರ್ ಗೀಪರ್ ಹೇಳ್ಬೇಕಲ್ಲ, ಎಸಿಬಾರ್ದು, ಗಲೀಜ್ ಮಾಡಬಾರ್ದು, ಅಧಿಕಾರ ಮಾಡಬಾರ್ದು. ಅದು ಮೂರ್ ಜನ ಬಿಟ್ಟು ನೋಡಿ, ಈ ತರ ಯಾರು ಬರ್ಬೇಡಿ, ಈ ತರ ಅರ್ಜೆಂಟ್ ಬರೋರು ಬೇಗ ಮನೆಗೆ ಹೋಗ್ಬೇಕಾರು ಅರ್ಜೆಂಟ್ ಎಲ್ಲ ಹೋಗೋ ಸಹಾಯ ಅಂತ ಬರ್ಬೇಡಿ. ದಿವಸ ಅದೇ ಕತೆ, ನಾ ಟ್ರೈನ್ ಬುಕ್ ಮಾಡೀನಿ, ಬಸ್ ಬುಕ್ ಮಾಡೀನಿ, ಫ್ಲೈಟ್ ಬುಕ್ ಮಾಡೀನಿ, ಮತ್ತೆ ನಾವೇನ್ ಮಾಡೋದಿಲ್ಲ? ನಾವು ದಿನ ಕಾರಣ ಬೆಳಗಿನ ಸಾಯಂಕಾಲದಾಗ ಮಾತಾಡಕ ಇಡೀ ಕುಟುಂಬ ಸಾಯ್ತಾ ಇದೀವಿ. ಇಲ್ಲಿ ಬಂದಾರು ಯಾರು ಒಂದ್ ನಿಮಿಷ ತಿನ್ನೋಲ್ಲ. ಏನಪ್ಪ ಸೌಜನ್ಯದ ಒತ್ತಿಸರು, ಇಲ್ಲಿ ಕಾರ್ ಹೋಗೋ ತಾಯಿ ನಮ್ಗೊಂದು ಕಾಯರು ಯಾರು ಇಲ್ಲ, ತಾಯಿ ಅಂತಾರು ಸ್ವಚ್ಛತೆ ಕಾಪಾಡ ಅಂತಾರ ಮಾತ್ರ ಬನ್ನಿಯಪ್ಪ. 50 ಜನ ಬರೋದಕ್ಕೆ 20 ಜನ ಬರೀ ಸಾಕು, ನಮ್ಮ ದುಡಿಗೆ ಅನ್ನ ಆಗಲ್ಲ, ಅಂಬ್ಲೆ ಆಗಲ್ಲ, ನಮಗೆ ಬಿರಿಯಾನಿ ಆಗ್ಬೇಕು ಅಂತ ಮೂರು ಸರಿ ಬರೀ ಯಾಕೆ ಕರೆ ಹೋಗುತ್ತಾ, ನಾವು ದುಡಿಸ್ಕೊಳಲ್ಲ. ದಯವಿಟ್ಟು ನೀವು ನೋಡಿಂತ ಬರಬೇಡಿ, ಹಿಂಗೆ ಆಡೋರು ನೋಡಿ, ಹಿಂಗೆ ಅರ್ಜೆಂಟ್ ಹಿಂಗೆ ಆಡೋರು ಬೇಗ ಹೋಗ್ಬೇಕು ಬರಬೇಡಿ. ಯಾಕಂದ್ರ ನೀವಾಡ ಅವತ್ತವ್ರಿಗೆ ಬೇರೆ ಮಕ್ಕಳಿಗೆ ಬೇರೆ ತೊಂದರೆ ಆಗುತ್ತೆ, ನಿಜವಾದ ಪೇಷೆಂಟ್ಗಳು ತೊಂದರೆ ಆಗುತ್ತೆ. ನಾವು ಸುಖಾಸಮನೆ ಕಾಯಿಲೆ ಇರೋ ಸುಮ್ಮನೆ ಬಂದಿದ್ರು ಬಚ್ಚಿದಂಗೆ ಕಾಯಿಲೆ ಶುರು ಆಗುತ್ತೆ ಕೆಲವರಿಗೆಲ್ಲ, ಅಲ್ಲೆಲ್ಲೋ ಕಾಯಿಲೆ ಬಂದ್ರೆ ಕಾಯಿಲೆ ಶುರು ಮಾಡ್ಕೊಂತಾರೆ, ಹಿಂಗೆ ಹಿಂಗೆ ಆಡ್ತಾರೆ, ಹುಷಾರಿಲ್ಲ ಹೋಗ್ಬೇಕು ಅಂತ. ಏ ಹೋಗ ಮನೆಗೆ ಹೋಗ ಹೋಗಿ, ಬಯ್ಯ ಸ್ವಾಮೀಜಿ ಬೈತಾರೆ ಅಂತ ಹೇಳಿದ್ರೆ ಏನು ಬೈತಾರೆ, ಏನಕ್ಕೆ ಬೈತಾರೆ ಹೇಳಿ? ಒಂದು ಡೈಪರ್ ದೇವಸ್ಥಾನ ಕಸಿತಾರ, ಡೈಪರ್ಗಳು ದೇವಸ್ಥಾನ ಕಸಿತಾರ, ಗೊತ್ತಾ ನಿಮಗೆ? ದೇವ್ರ ಮೆಟ್ಟಿಗೆ ಅಂತ ಗೊತ್ತಿಲ್ಲ, ಗಲೀಜು ಮಾಡೋಗ್ತಾರಲ್ಲ ಮಕ್ಕಳುಗಳು, ಗಲೀಜು ಮಾಡೋ ಸಹಜ. ಮಕ್ಕಳು ಅಂದ್ಮೇಲೆ ಕಕ್ಕ ಮಾಡಲೇಬೇಕು, ಉಚ್ಚಲೇಬೇಕು ಅಲ್ವಾ? ಅದನ್ನ ತಾಯಿ ಅಂದ್ರೆ ಹೆಂಗ್ ಮಾಡ್ಬೇಕು? ಅದನ್ನ ತಗೊಂಡು ಕೆಳಗೆ ಸಿಗ್ಬೇಕು, ದೇವಸ್ಥಾನ ಒಳಗೆ ಎಸ್ಬಿಡದ, ದೇವಸ್ಥಾನ ಮೇಲೆ ಎಸ್ಬಿಡದ, ಇದೇ ಪದ್ಧತಿ. ಅಕ್ಕಿ ಒಳಗೆ ಎಸ್ಬಿಡ್ತಾರೆ. 43 ಡೈಪರ್ ಎತ್ತ ನಿಮ್ ಪುಣ್ಯಾತ್ಮ ಒಬ್ರೆ ಹೋಗ್ಬಾರ್ದ ಬಂದ್ವಿ, 43 ಡೈಪರ್ ಹಾಕಿ ಒಂದು ಕ್ಲಾಸ್ ಸಮಯ ಇದೇ. ನಾವೇಳಿ ಇದಕ್ಕೆ ಬೈಯೋದು ನಮ್ಮ ನಿಮ್ಮನ್ನ, ಹ್ಯಾಂಡಿಕ್ಯಾಪ್ ಪೇಷಂಟ್ ಇರ್ತೇವೆ ಬಂದಿರ್ತೀರ, ಒಂದ್ ನಿಮಿಷ ಕಾಯಲ್ಲ, 10 ವರ್ಷ ಹುಷಾರಿರಲ್ಲ, 5 ವರ್ಷ ಹುಷಾರಿರಲ್ಲ, ಮನೆ ಮಾತಾಡ್ತಾರೆ, ಒಂದ್ ನಿಮಿಷ ಕಾಯಲ್ಲ. ಇಟ್ಕೊಳ್ರಿ ಅವ್ರನ್ನ, ಇಟ್ಕೊಳ್ಳಿ ಅವ್ರನ್ನ, ಒಂದ್ ನಿಮಿಷ ಕಾಯಲ್ಲ. ನೋಡಿ ಕೆಳಗೆ ಮಾಮೇಲೆ ಕೇಳಿ, ಕೂತಳ್ರಿ ಬರ್ತೀನಿ ಅವ್ರಿಗೆ, ಕೂತಳ್ರಿ ಮಾಮೇಲೆ ಕೂತಳ್ರಿ, ಹ್ಯಾಂಡಿಕ್ಯಾಪ್ ಪೇಷಂಟ್ ಮಾಮೇಲೆ ಕೇಳಿ ಕೂತ. ನಾನು ಬರ್ತೀನಿ, ನಾನೇ ಬರ್ತೀನಿ, ನಂಗೆ ಕೊಡಿಲ್ಲ. ಯಾರು ಬರೋಕ್ಕಾಗಲ್ಲ, ಕಾರ ಪೇಷಂಟ್ ಇದಾರೆ ಅವ್ರು, ನಾನೇ ಬರ್ತೀನಿ ಕಾರ ಹತ್ರ. ಯಾರು ಪೇಷಂಟ್ ಕಾರಿಂದ ಇಲ್ಲೇಕಾಗಲ್ಲ, ಎದುರ್ಕೊಬಿಡಿ, ನಾನೇ ಬರ್ತೀನಿ, ಅರ್ಜೆಂಟ್ ಮಾಡ್ಬಿಡಿ. ಯಾರು ಹ್ಯಾಂಡಿಕ್ಯಾಪ್ ಪೇಷೆಂಟ್ ಇದ್ರೆ ಅಲ್ಲಿ ಮಾಮೇಲೆ ಕೂತಳ್ರಿ, ನಾನೇ ಅಲ್ಲಿ ಬರ್ತೀನಿ, ತಲೆಕಿಸ್ಕೊಬಿಡಿ. ಏನ್ ಗೊತ್ತರ ಮಾಡ್ತೀವಿ ಅಂತ ಆದ್ಮೇಲೆ ಏನ್ ಬೇಕು ಮಾಡೋಣ, ನಮ್ ಕೈಲಾದ್ದು. ಸುಮ್ಮನೆ ಅರ್ಜೆಂಟ್ ಮಾಡ್ಬೇಡಿ, ನೋಡಿ ಹುಷಾರಿಲ್ಲ ನಂಗೆ, ಆದ್ರೂ ನಿಮ್ಗೂ ಬಂದಿನಿ ನಾನು, ಕೂಗಾಡ್ತೀನಿ, ನೀವು ಆರಾಮಾಗಿ ಕೂಲಾಗಿರಿ. ಅದೇ ದೇವಸ್ಥಾನಕ್ಕೆ ಅಂತ ಬಂದ್ರೆ ಯಾವ ದೇವಸ್ಥಾನ ನಮ್ದು ಅಂತಲ್ಲ, ಯಾವ ದೇವಸ್ಥಾನಗಳು ಅಷ್ಟೇ, ಒಂದೇ ಸಮಯ ಇರಬಾರ್ದು, ಅರ್ಜೆಂಟ್ ಇರಬಾರ್ದು. ನಿಧಾನಕ್ಕೆ ಹೋಗಿ ಸಾಲ ಮಾಡ್ಕೊಂಡ್ ಬರ್ತೀರಿ, ಉಪವಾಸ ಬರ್ತೀರಿ, ಸಾಲ ಮತ್ತೆ ಏನಂತ ಎಷ್ಟು ಕಷ್ಟಪಡ್ಕೊಂಡು ಬಂದಿರೇಳ್ರಿ ನೀವು, ನಿಧಿ ಕೇಳ್ಕೊಂಡು ಇಲ್ಲಿ ಬಂದ್ಮೇಲೆ ಅನುಕೂಲ ಅನ್ನಕ್ಕೆ ಬೇಡ್ಕೊಂಡ್ರಿ ತಾಯಿ ನಮ್ಮವನ್ನ. ಅದೇನೋ ನಿಮಗೆ ಬೈಯೋದು, ಬಂದ್ಮೇಲೆ ಅಲ್ಲಿಂದ ಬರ್ತೀರಿ ಏನ್ ಸರ್, 5 ಅವರ್ 6 ಅವರ್ ಬಸ್ಸ ಬರ್ತೀರಪ್ಪ, ಗಂಟೆ ಗಂಟೆ ಟ್ರೈನ್ ಕಾಯ್ತೀರ ಅಲ್ವಾ, ಟ್ರೈನ್ ಹಾಡಕ್ಕೆ ಆಯ್ತೀರ, ಹಾಸ್ಪಿಟ್ಲಕ್ಕೆ ಇಲ್ಲಿ ಯಾಕೆ ಕಾಯಲ್ಲ ದೇವ್ರನ್ನ? ನಾವು ಒಬ್ಬರು ನೋಡಕ್ಕಾಗುತ್ತೆ, ನಾವು ಹೇಳ್ರಣ ಒಬ್ಬ ಮನ್ಸಿಗೆ ಎಂಟು ಹೋದ್ರಾಗತ್ತೆ ಹೇಳಿ. ದಿನೇಶ್ ನಿಮ್ಗೆ ಮದರ ದಯವಿಟ್ಟು ಏನಾದ್ರು ಒಬ್ಬರು ಆಶೀರ್ವಾದ ಮಾಡ್ತೀನಿ ನಾನು, ನಾ ಪದ ಪದೇ ಹೇಳ್ತೀನಿ, ಇಲ್ಲಿ ಗಲೀಜು ಮಾಡಿಲ್ದಂತಾರು,
ಇಲ್ಲಿ ಗಲೀಜ್ ಮಾಡ ಮತ್ತೆ ಇಲ್ಲಿ ಉಗುಳ್ಬಾರ್ದು ಮತ್ತೆ ಅಡ್ಜಸ್ಟ್ ಮಾಡ್ಬಾರ್ದು ಮುಗುಳ್ ಜಂಬನ್ನಿ ಬೇರೆ ಯಾರಿಗೂ ಭಯ ಇಲ್ಲ ನಾವು ಇಲ್ಲಿ ಮೊಬೈಲ್ ಯೂಸ್ ಮಾಡ್ಬಿಡಿ ಒಂದು ಯೂಸ್ ಮಾಡಿ ಪರವಾಗಿಲ್ಲ ಏನೋ ಒಂದು ಫೋನ್ ಬರುತ್ತೆ ಕಟ್ ಮಾಡಿಕ್ಬೇಕು ಒಂದು ಹತ್ತು ಸೆಕೆಂಡ್ ಮಾತಾಡಿ ಇಡೀ ಹಾಸ್ಪಿಟಲ್ ಇಲ್ಲಿ ಇಡೀ ದೇವಸ್ಥಾನ ಇಡಬೇಕು ಇಲ್ಲ ಅಡ್ಮಿಷನ್ ಮಾಡ್ತೀನಿಬೇಕು ಗಂಟೆಗಟ್ಟಲೆ ಮಾತು ಇಲ್ಲಿ ನಿಂತ್ಕೊಂಡ್ಬಿಟ್ಟು ದೇವಸ್ಥಾನ ಒಳಗೆ ಮತ್ತೆ ಏನು ಮಾಡೋದು ನಾವು ಫೋನ್ ಆಫ್ ಮಾಡ್ಕೊಳ್ಳಿ ಒಂದು ಹೇಳ್ಬೇಕು ಎರಡನೇದು ಅರ್ಜೆಂಟ್ ಮಾಡ್ಬಿಡಬೇಕು ಮೂರನೇ ಗೊತ್ತಾ ಪದವಿ ತೋರಿಸ್ಬಾರ್ದು ಅಂತ ಹೇಳ್ಬೇಕಿಲ್ಲ ಹೇಳಿ 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 ಸಾಕಾಗುತ್ತೆ ನೋಡಿ ಅಲ್ಲಿ ವ್ಯಾಂಡಿಕೆ ಫಡ್ ಹೋಗ್ತೀವಾ ಐವತ್ತು ಎಂಬತ್ತರ ಒಬ್ಬ ಮನುಷ್ಯ ಮಂತ್ರ ಎಷ್ಟಾಗ್ತದೆ ಒಬ್ಬ ಮನುಷ್ಯ ಒಬ್ಬಗಳು ಮಾಡೋಕೆ ಹತ್ತು ನೋಡ್ಕೊಂಡ್ರೆ ಯಾರಿಗೆ ಮಾಡೋಕ್ಕಾಗುತ್ತೆ ಹೇಳಲ್ಲ ಡಾಕ್ಟರ್ ನಂಗೆ ಎರಡು ತಿಂಗಳು ಕಂಪಲ್ಸರಿ ಎಷ್ಟು ಅಂತ ಏನು ಮಾಡೋಣ ನನಗೆ ನಾವು ಆ ಥರ ಅಲ್ಲ ನೀವು ಕೊಡೋ ಒಂದು ರೂಪಾಯಿ ದುಡ್ಡುವೆ ನೀವು ಕೊಡೋ ದುಡ್ಡು ನಾವು ಮುಟ್ಟಿದ್ದೀವಿ ನೀವು ಕೊಡೋ ಅನ್ನ ತಿಂತಿದ್ದೀವಿ ನಾವು ಅಪ್ಪ ಕೊಟ್ಟಂಗಲ್ಲ ನೀವು ಅಂದಾತ್ರ ನಮಗೆ ನಾವು ನಿಮ್ಮ ಮನಸ್ಸಲ್ಲಿ ಮುಟ್ಟಬೇಕು ನಮ್ಮ ಆಸೆ ಅದು ಎಷ್ಟೇ ಕೋಟಿ ಕೊಟ್ಟರು ನೀವು ಕೊಡೋ ಪ್ರೀತಿ ನಾವು ಎಷ್ಟೇ ಕೋಟಿ ಬಂದರೂ ನೀವು ಕೊಡೋ ಪ್ರೀತಿ ಮುಂದೆ ಏನಲ್ಲ ನಮ್ಮ ಆಸೆ ಅಷ್ಟೇ ನಿಮ್ಮೆಲ್ಲರೂ ಮುಟ್ಟಬೇಕು ಅಂತ ನೀವು ತಿಳ್ಕೊಳ್ಳೋದೇ ಅಲ್ಲ ನನ್ನ ಅರ್ಜೆಂಟ್ ಮಾಡಬೇಡಿ ನಿಧಾನಕ್ಕೆ ಹೋಗಿ ಬರದೇ ಬಂದಿರುತ್ತೆ ತಾಯಿ ನಿಮಗೆ ನಮ್ದವ್ರಿಗೆ ಪ್ರತಿಯೊಬ್ಬರು ಒಳ್ಳೇದು ಮಾಡುತ್ತೆ ನಾವು ನಂಬಕ್ಕೆ ಆಗ್ತಾಯಿಲ್ಲ ಹೆಂಗ ಹತ್ರ ಎಲ್ಲ ಹೇಳ್ತಾರೆ ಅಣ್ಣ ಹುಷಾರಾಗಿ ಹುಷಾರಾಗಿದೆ ಅಂತ ಒಳ್ಳೇದಾರಲ್ಲಪ್ಪ ಸಾಕು ನಮ್ಮ ಅದೇ ಪುಣ್ಯ ನೀವು ಬರಬೇಕು ಅಂದಿರೋ ಹಂಗೆ ಹುಷಾರಾಗಿದೆ ಆದಮೇಲೆ ಬನ್ನಿ ದೂರ ದೂರ ಊರಿಂದ ಬರ್ತೀರಿ ಒಂದು ನಿಮಿಷ ಕಾಯಲ್ಲ ಅಂದರೆ ಮತ್ತೆ ಯಾಕೆ ಬರ್ತೀರಿ ಗಂಟೆ ರಾತ್ರಿ ಹತ್ತಿ ಬಸ್ ಬೆಳಿಗ್ಗೆ ಬರ್ತೀರಪ್ಪ ರಾತ್ರಿ ಎಲ್ಲ ನಿಂತ್ಕಿಟ್ಟಲ್ಲ ಅಲ್ಲಿ ಬಸ್ಸಲ್ಲಿ ಕಾಯ್ತೀರಿ ಇಲ್ಲ ಯಾಕೆ ಒಂದು ನಿಮಿಷ ಕಾಯಲ್ಲ ಟ್ರೈನ್ ಸಾಂಡ್ ಟ್ರೈನ್ ಬರಲಿಲ್ಲ ಎರಡು ಅವ್ರ ಮೂಲಕ ಕಾಯ್ತೀರಿ ಅಲ್ಲಿ ಅವ್ರಿಗೆ ಕೇಳಕ್ಕಾಗುತ್ತೆ ನಿಮ್ಮ ಕೈಲಿ ಅಲ್ಲಿ ಕೇಳದೈರಿ ಇಲ್ಲಿ ಕೇಳ್ತೀರಿ ಹೆಂಗೆ ಹೆಂಗೂ ಫ್ರೀ ಅಲ್ಲ ಎಷ್ಟು ನಿಮಿಷ ಕಳಿಸ್ತಾರೆ ಕೇಳ್ತಾರೆ ಅಲ್ಲಿ ಕಂಡು ಎಷ್ಟು ಹೋಗುತ್ತೆ ಒಳಗೆ ಎಷ್ಟು ಕಳಿಸ್ತೀನಿ ನಮ್ಮನ್ನು ಅಂತ ಫೋನ್ಗಳು ಯಾಕೆ ಆಫ್ ಮಾಡಿ ಗೊತ್ತಾ ಫೋನ್ ಎತ್ಕೊಂಡು ಹೆಂಗೆ ಕಳಿಸಲ್ಲ ನಮ್ಮ ಹೆಂಡತಿ ಬಂದಿಲ್ಲ ಅಂತ ಒಪ್ಪು ಕೇಳ್ತಾನೆ ಒಪ್ಪು ಕೇಳ್ತಾನೆ ಎಷ್ಟು ನಿಮಿಷ ಬರ್ಬೋದು ನಾನು ವಾಪಸ್ ಎಷ್ಟು ನಿಮಿಷ ಕಳಿಸ್ತೀರಾ ನೋಡಿ ಹೆಂಗಿದೆ ಪದ್ಧತಿ ಒಂದೇ ಒಂದ್ಸರಿ ಕೆಳಗಡೆ ಗಲೀಜ್ ಮಾಡಬೇಡಿ ಅಂತೇಳಿ ನಾನು ಗಲೀಜ್ ಮಾಡ್ತೀರಿ ಅಂತೇಳಿ ಹಾಕಿದ್ದೆ ಅದು ನೋಡ್ಕೊಂಡು ಬಂದ ಈ ಪುಣ್ಯಾತ್ಮ ಪಾವಗಳಿಂದ ನಾನು ಅನ್ಕೊಂಡೇ ಇರಲಿ ಹಿಂಗೆ ಮಾಡ್ತಾರೆ ಅಂತ ಇಲ್ಲೊಂದು 20 ಜನ ಅಕ್ಕಿ ಸಿದಿತ್ತು ಅದರೊಳಗೆ ಐದು ಡೈಪರ್ ಅವೆ ಇಲ್ಲಿ ಯಾರು ಯಾರು ಮಂಗಿಸ್ತೀವಿ ಇಲ್ಲಿ ಮಕ್ಕಳು ಎಣಿಕೆ ಮಂಗಿಸ್ತೀವಿ ಹಂಗೆ ಎಡಿಕೆ ಇಟ್ಬಿಡ್ತಾರೆ ಅವ್ರು ಉಚ್ಚೆ ಅಚ್ಚಳಿಗೆ ಹೋಗ್ತಾ ಇರುತ್ತೆ ಅದೆಲ್ಲ ಯಾರಿಗೆ ಕೊಡ್ತೀವಿ ನಾವು ಶಾಲೆಗಳಿಗೆ ಕೊಡ್ತೀವಿ ಅನಾಥ ಮಕ್ಕಳಿಗೆ ಕೊಡ್ತಾ ಇದೀವಿ ವೃದ್ಧಾಶ್ರಮ ಕೊಡ್ತೀವಿ ನಾವು ತಿಂತೀವಿ ನಿಮಗೆ ದಾಸೋಹ ಮಾಡಿ ಅದು ನಾವು ತಿನ್ನಂಗಲ್ವಾ ಮೊನ್ನೆ ಯಾರು ಬಂದ ಆ ಮೆಟ್ಟಿಗೆ ದೇವಸ್ಥಾನ ಮೆಟ್ಟಿಗೆ ಅಲ್ಲಿ ಕಾಣುತ್ತೆ ನೋಡ್ರಿ ಮೆಟ್ಟಿಗೆ ಪಕ್ಕ ಕೂತಾಳೆ ಆ 7 ಗಂಟೆ ಆಯ್ತು ಲೆಟ್ರಿನ್ ಕೂತಾರೆ ಮೆಟ್ಟಿಗೆ ದೇವಸ್ಥಾನ ಮೆಟ್ಟಿಗೆ ಮುಂದೆ ಅದರ ಪಕ್ಕದಲ್ಲಿ ನಾವು ನಮ್ಮ ತಾಯಿ ಬಂದು ಕೇಳಿದ್ರೆ ಇದೇ ಫಸ್ಟ್ ಬಂದಿರೋದಂತೆ ಇದು ದೇವಸ್ಥಾನ ಅಂತ ಗೊತ್ತಾಗಲ್ವಾ ದೇವಸ್ಥಾನ ಮೆಟ್ಟಿಗೆ ಮುಂದೆ ಇಟ್ಟಿಗೆ ಅಂತಾರೆ ಅದನ್ನು ಪವಿತ್ರವಾದ ನೀರು ನೋಡಿ 5 ಅಡಿ ನೀರು 8 ಅಡಿ ವಿಗ್ರಹ ಮೂರ್ತಿ ಮಕ್ಕಳು ವಿಗ್ರಹ ಹೆಂಗಿದೆ ಹಂಗಿದೆ ಮಕ್ಕಳು ಇಬ್ಬರು ಇದ್ದಾರೆ ಇವತ್ತು ಭಾಳ ಒಳಗಿದ್ದಾರೆ ಅಲ್ಲಿ ಪವಿತ್ರವಾದ ನೀರು ಎಲ್ಲ ಕೊಡಕ್ಕೆ ಸಿಕ್ಕಿದ್ದೀವಿ ಅದೆರಡು ಮಧ್ಯೆ ನೋಡೋಕೆ ಹೋಗಿ ಹೋಗಿ ಕುತಂಬಡೋದು ಇದೇ ಫಸ್ಟ್ ಬಂದಿರೋದು ಏನು ದೇವಸ್ಥಾನ ನನ್ನೇ ಬೇಡ ಬರ್ತಾನೆ ಬರ್ತಾ ಏನೇ ಕರೋಣ ಹುಡುಗಿ ಒಂದು 10 ವರ್ಷ ಹುಡುಗಿ ಅದರ ಒಳಗೆ ಕುಂಡಿಸ್ತಾನೆ ಏನು ದೇವಸ್ಥಾನ ಆ ನೀರು ನೋಡಕ್ಕೆ ಕೊಡ್ತಿದ್ದು ನಿಮಗೆಲ್ಲ ಯಾಕೆ ಕೊಡಲ್ಲ ಗೊತ್ತಾ ಓದ್ತಾಲ ಹೋಗಿದೆ ಮಕ್ಕಳಿಗೆ ಮುಕ್ತ ಮುಚ್ಚಿ ಮುಚ್ಚಿದ್ರು ಅಷ್ಟೇ ಒಂದು ಮುಗೀತು ನೀವು ನಂಬಲ್ಲ ಯಾಕೆ ಬೇಜಾರಿದ್ದೀವಿ ಅಂದರೆ ದೋಣ್ ಬಡಿಯಕ್ಕೆ ತಾಂತೀನಿ ಡೈಪರ್ ಅಲ್ಲೇ ಇದೆ ದೋಣ್ ಒಳಗಡೆ ದೋಣ ಒಳಗೆ ಮೇಲೆ ಕೋಳಿ ಕುಗ್ತಾ ಇದೆ ಏನೊಂದು ಚಪ್ಪರ ಮೇಲೆ ಕೋಳಿ ಕಕ್ಕ ಇದೆ ನಮ್ಮ ಸಂಸ್ಕೃತಿ